ಕಿರಿಕ್ನ ಮಾಡ್ತಿದ್ದಾಗ ಜನರು ಕೂಡ ತಡ್ಕೊಳ್ತಾರೆ, ಇವರು ತಡ್ಕೊಳ್ತಾರೆ, ಅವರ ತಾಳ್ಮೆ ಇರೋರು ಕೂಡ ತಡ್ಕೊಳ್ತಾರೆ. ತಾಳ್ಮೆ ಮೀರಿದ್ರೆ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ನಡೆದಿರುವಂತಹ ಒಂದು ಘಟನೆ ಸಾಕ್ಷಿ, ಏನೆಲ್ಲಾಗಿದೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡ್ಕೊಂಬನೆ. ಮೀರಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಘಟನೆ ಸಾಕ್ಷಿಯಾಗಿರುವಂತದ್ದು. ಗ್ರಾಮ ಲೆಕ್ಕಾಧಿಕಾರಿಗೆ ಘೇರಾವ್ ಹಾಕಿದ ಕಕ್ಕೇರಿ ಗ್ರಾಮಸ್ಥರು. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಈ ಒಂದು ಕಕ್ಕೇರಿ ಗ್ರಾಮ ಏನಿದೆ, ಗ್ರಾಮಸ್ಥರು ಲೆಕ್ಕಾಧಿಕಾರಿಗೆ ಗ್ರಾಮ ಲೆಕ್ಕಾಧಿಕಾರಿಗೆ ಘೇರಾವನ್ನು ಹಾಕಿದ್ದಾರೆ. ನೆರೆ ಸಂದರ್ಭದಲ್ಲಿ ಹಾನಿಗೊಳಗಾದ ಮನೆಗಳ ವಿಚಾರ ಏನಿದೆ, ಈ ಮನೆಗಳ ಪರಿಹಾರ ಹಣಕ್ಕೆ ಲಂಚ ಕೇಳಿದ ಆರೋಪದ ಹಿನ್ನೆಲೆಯಲ್ಲಿ ಆ ಒಂದು ಅಧಿಕಾರಿಯನ್ನ ಘೇರಾವ್ ಮಾಡಲಾಗಿರುವಂತದ್ದು. ಗ್ರಾಮ ಲೆಕ್ಕಾಧಿಕಾರಿ ಮತ್ತು ಉಪ ತಹಶೀಲ್ ಇವರಿಗೆ ಘೇರಾವ್ ಮಾಡಲಾಗಿದೆ. ಘೇರಾವ್ ಹಾಕಿ ಕಚೇರಿಗೆ ಬೀಗ ಜಡಿದು ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಅಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಸುನೀಲ ವೀರಕರ ಏನಿದ್ದಾರೆ, ಸೊ ಇವರನ್ನ ಅಲ್ಲಿನ ಗ್ರಾಮಸ್ಥರು ಘೇರಾವ್ ಮಾಡಿರುವಂತದ್ದು. ಉಪ ತಹಶೀಲ್ದಾರ್ ಸಿಎಚ್ ಗೋಸಲಗಿರಿಯನ್ನ ಕಚೇರಿ ಕೂಡ ಹಾಕಿದ ಗ್ರಾಮಸ್ಥರು. ನೋಡಿ, ಗ್ರಾಮಸ್ಥರ ಅಂದ್ರೆ ಸಾರ್ವಜನಿಕರ ತಾಳ್ಮೆ ಮೀರಿದ್ರೆ ಏನಾಗುತ್ತೆ ಅಂದ್ರೆ, ಇದೊಂದೇ ಸಂದರ್ಭ ಇದನ್ನ ಹೇಳಬಹುದು. ಇಲ್ಲಿವರೆಗೂ ಅವರು ಕೂಡ ತಡ್ಕೊಂಡಿರ್ತಾರೆ, ಲಂಚ ಕೇಳಿದ ಆರೋಪಿಸಿ ಗ್ರಾಮಸ್ಥರು ಈ ಒಂದು ಕೆಲಸವನ್ನ ಮಾಡಿದ್ದಾರೆ. 30 ರಿಂದ 50 ಸಾವಿರ ರೂಪಾಯಿ ಲಂಚ ಕೇಳ್ತಿದ್ರಂತೆ, ಇಲ್ಲ ಅಂದ್ರೆ ಕೆಲಸ ಆಗಲ್ಲ ಅಂತ. ಎಲ್ಲೋ ಒಂದ್ ಕಡೆ ದೇವ್ರ ಕೊಟ್ಟರು ಪೂಜಾರಿ ಕೊಡಲ್ಲ ಅಂತಾರಲ್ಲ, ಸರ್ಕಾರದ ಪರಿಹಾರ ಹಣಗಳು ಬಂದರೂ ಕೂಡ ಅಲ್ಲಿನ ಅಧಿಕಾರಿಗಳು ಅದನ್ನ ವಿತರಣೆ ಮಾಡ್ಲಿಕ್ಕೆ ಅಥವಾ ಅಲ್ಲಿ ಏನು ಪರಿಹಾರ ಯಾರ್ಯಾರಿಗೆ ಸಿಗ್ಬೇಕು ಅವ್ರು ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗಲ್ಲ, ಅದನ್ನ ಇವರು ಕೂಡ ಕೇಳ್ತಾ ಇರ್ತಾರೆ. ಆ ಒಂದು ಹಣವನ್ನ ಪಡ್ಕೊಳ್ಳೋಕು ಕೂಡ ಒಬ್ಬರಿಂದ 30 ಸಾವಿರ ರೂಪಾಯಿ ಈ ರೀತಿ ಕೇಳ್ತಾ ಇರ್ತಾರೆ. ಇದರಿಂದ ರೋಸ ತೋರಿಸ ಗ್ರಾಮಸ್ಥರು ಅವರು ಕೂಡ 4-5 ಬಾರಿ ಕೇಳ್ಕೊಳ್ತಾರೆ, ಅವರು ಅದಕ್ಕೆ ರೆಸ್ಪಾಂಡ್ ಮಾಡಲ್ಲ. ಇದು ಸರಿಯಲ್ಲ ಅಂತಂದು ಅಲ್ಲಿನ ಗ್ರಾಮಸ್ಥರೆಲ್ಲರೂ ಕೂಡ ಒಟ್ಟಿಗೆ ರೊಚ್ಚಿಗೆದ್ದು ಘೇರಾವ್ ಮಾಡಿರುವಂತದ್ದು. ಅಲ್ಲಿನ ಗ್ರಾಮ ಲೆಕ್ಕಾಧಿಕಾರಿಯನ್ನ ಘೇರಾವ್ ಮಾಡಿದ್ದಾರೆ, ಜೊತೆಗೆ ಒಂದು ಜಾಗದಲ್ಲಿ ಕೂಡಿ ಹಾಕಿ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಅಲ್ಲಿ ಏನು ನೆರೆ ಆಯಿತು, ನೆರೆ ಆದಂಥ ಸಂದರ್ಭದಲ್ಲಿ ಒಂದಷ್ಟು ಮನೆಗಳು ಹಾನಿಗೊಳಗಾಯಿತು. ಹಾನಿಗೊಳಗಾದ ಮನೆಗಳಿಗೆ ಸರ್ಕಾರವು ಕೂಡ ಸ್ಪಂದಿಸಿ ಒಂದಷ್ಟು ಪರಿಹಾರ ಹಣವನ್ನು ಬಿಡುಗಡೆ ಮಾಡಿತ್ತು. ಈ ಬಿಡುಗಡೆಯಾಗಿರುವಂಥ ಪರಿಹಾರ ಹಣವನ್ನು ಕೇಳಲಿಕ್ಕೆ ಪಡ್ಕೊಳ್ಳಿಕ್ಕೆ ಹೋದಾಗ ಲಂಚವನ್ನು ಕೇಳಿದ್ದಾರೆ ಗ್ರಾಮ ಲೆಕ್ಕಾಧಿಕಾರಿ. ಬೆಳಗಾವಿ ಸಮೀಪ ಇರುವಂತಹ ಈ ಒಂದು ಕಕ್ಕೇರಿ ಗ್ರಾಮ ಏನಿದೆ, ಈ ಒಂದು ಗ್ರಾಮದಲ್ಲಿ ಇರುವಂಥವ್ರು. ಸೊ ಆ ಸಂದರ್ಭದಲ್ಲಿ ಅಲ್ಲಿನ ಎಲ್ಲ ಜನಸಾಮಾನ್ಯರು ಕೂಡ ರೊಚ್ಚಿಗೆದ್ದು ಆತನನ್ನ ಘೇರಾವ್ ಮಾಡುವಂಥದ್ದು ಗಮನಿಸಬಹುದಲ್ಲಿ ಮಾತನಾಡ್ತಾ ಇದ್ರೆಲ್ಲರೂ ಕೂಡ ಅವರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀವೆಲ್ಲೂ ಹೋಗ್ಬೇಡಿ ಸ್ವಾಮಿ, ನಾವೇ ನಿಮ್ಮ ಕಚೇರಿಗೆ ಬರ್ತೀವಿ, ಎಷ್ಟು ದಿನ ಅಂತ ನಾವು ಬರಬೇಕು, ಬನ್ನಿ ನಿಮ್ಮನ್ನ ಇಲ್ಲೇ ಒಂದು ನಿಮಗೂ ಒಂದು ಆತಿಥ್ಯ ಕೊಡ್ತೀವಿ ಅಂತ ಹೇಳಿ ಎಲ್ಲರೂ ಕೂಡ ಅವರ ಕಚೇರಿಯಲ್ಲಿನೇ ಅವರನ್ನ ಕೂಡ ಹಾಕಿ ಪ್ರತಿಭಟನೆ ಮಾಡ್ತಿರುವಂಥದ್ದು. ನಿಮ್ಮ ಅಧಿಕಾರ ಇದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಂತಹ ಜನಸಾಮಾನ್ಯರು ಬಡ ಜನಸಾಮಾನ್ಯರ ಮೇಲೆ ನೀವು ದರ್ಪಣ ತೋರಿಸಕ್ಕೆ ಹೋದ್ರೆ, ಅವರ ಒಂದು ಅನ್ನಕ್ಕೆ ಕಲ್ಲಾಕಕ್ಕೆ ಹೋದ್ರೆ, ಅವರ ತಾಳ್ಮೆ ನಿಜಕ್ಕೂ ಕೂಡ ದೊಡ್ಡದು. ಆ ತಾಳ್ಮೆ ಮೀರಿದ್ರೆ ಇಂತಹ ಘಟನೆಗಳು ಖಂಡಿತವಾಗ್ಲೂ ಆಗ್ತವೆ. ಅವರನ್ನ ಅವರ ಕಚೇರಿಯಲ್ಲಿ ಕೂಡ ಹಾಕಿ ಕಕ್ಕೇರಿ ಗ್ರಾಮಸ್ಥರೇನಿದ್ರೆ ಅಲ್ಲೇ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಎಷ್ಟು ದಿನ ನಾವು ಹೀಗೆ ಇರಬೇಕು, ನೆರೆ ಆಗಿ ಎಷ್ಟು ದಿನ ಆಯಿತು, ಮನೆ ಕಳ್ಕೊಂಡು ಎಷ್ಟು ದಿನ ಆಯಿತು, ನಾವು ಇನ್ನೆಷ್ಟು ದಿನ ಹೀಗೆ ಬದುಕಬೇಕು, ದಯಮಾಡಿ ನಮಗೆ ಪರಿಹಾರನ ಕೊಡಿ ಅಂತ ಅವರು ಎಲ್ಲರೂ ಕೇಳಿದ್ರು. ಆದರೆ ಅವರು ಒಬ್ಬರಿಂದ 30 ಸಾವಿರದಿಂದ 50 ಸಾವಿರದವರೆಗೂ ಲಂಚ ಕೇಳಿದ್ದಾರೆ. ಮನೆಯೇ ಇಲ್ದಿರೋರು ಅಂತಾರ, ಸೂರ್ಯ ಇಲ್ದಿರೋರಿಗೆ ಈ ಒಂದು ಲಂಚವನ್ನು ಕೇಳಿದಾಗ ಅವರೆಲ್ಲರೂ ಕೂಡ ಆಕ್ರೋಶಗೊಂಡು ಇವತ್ತು ಅವರ ಕಚೇರಿಗೇನೆ ಹೋಗಿ ಅವರನ್ನ ಕೂಡ ಹಾಕಿ ಅಲ್ಲಿ ಪ್ರತಿಭಟನೆ ಮಾಡ್ತಿರುವಂಥದ್ದು, ಜೊತೆಗೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.
ಅದನ್ನು ತಪ್ಪು ಮಾತ್ರ ಅದನ್ನು ಇವ್ರು ತಹಸೀಲ್ದಾರ್ ಆಫೀಸ್ ಒಳಗ ಮುಚ್ಚಿಟ್ಟಿದ್ದಾರ. ಇವ್ರ ತಲಾಟೆ ಇವ್ರ ಇವ್ರ ದುಡ್ಡಿನ ಜಾಸ್ತಿ ಬರೀ ಲಂಚ ಕೊಡ್ತಾರೆ ಇವರು. ಭ್ರಷ್ಟ ಅಧಿಕಾರಿ ಸರ್ ಇವ. ಈಗ ನಿಮ್ಗೆ ದುಡ್ಡು ಕೇಳಿದ್ರ ಅಂತ ಹೇಳಿದ್ರಲ್ಲ, ಯಾರು ಕೇಳಿದ್ರು ಅದನ್ನ? ಅದೇ ಇವ್ರ ಇವ್ರ ಸಿಬ್ಬಂದಿನೂ ಕೇಳಿದ, ಅವರು ಪೂರ ಕೇಳಿದಾರೆ ಸರ್. ಅಲ್ಲ ಎದಕ್ಕಂತ ಕೇಳ್ಬೇಕಾಗಿತ್ತು? ಎದಕ್ಕಂತ ಕೇಳಿದ್ರೆ ಮ್ಯಾಲೆ ನಮಗೆ ಅಲ್ಲಿ ಖರ್ಚಿಗೆ ಬೇಕಾಗ್ತದೆ, ಈಗ ಜಿಪಿಎಸ್ ಖರ್ಚಿಗೆ ರಿಪೋರ್ಟಿಗೆ ಬೇಕಾಗತ್ತಂತ ನಮ್ಮ ಹತ್ರ ಇಸ್ಕೊಂಡ್ ಸರ್. ಒಟ್ಟಾರೆ ಈಗ ನಿಮ್ಮ ಮನೆ ಬಂದೇ ಇಲ್ಲ? ನಮ್ಮ ಮನೆನ ಬಂದಿಲ್ಲ ಸರ್. ಯಾಕೆ ಬರ್ತೇವೆ ಬಂದಿಲ್ಲ ಅಂತ ನಿಮಗೆ ಅನಿಸ್ಬೋದು? ಯಾಕಂದ್ರೆ ಈಗ ರೂಪ ಕರ್ತೇವೆ ಲೋಪ್ ಎಸಗಿದಾರೆ ಸರ್, ನಿರ್ಲಕ್ಷ್ಯನ ಅಂದ್ರೆ ನಮ್ಮ ಹತ್ರ ಇವ್ರು 50,000 ಇಲ್ಲದ್ರೆ 1,00,000 ಇಸ್ಕೊಂಡ್ ಸ್ಯಾಂಕ್ಷನ್ ಮಾಡ್ರಿ ಸರ್. ಏನಪ್ಪ ಬಸಪ್ಪ ನಡ್ಕೊಂಡು ಏನು ತಲಾಟೆ ಅವ್ರ ಕಡೆ ಏನ್ ಕೇಳಕ್ ಬಂದ್ರಿ ಇವತ್ತು? ನಾವು ಸರ್ ಅವ್ರ ಮಳೆಯಲ್ಲಿ ಮನೆ ಸಂಪೂರ್ಣವಾಗಿ ಬಿದ್ದು ಹೋಗಿತ್ತಲ್ಲ ಸರ್. ನವೆಂಬರ್ ತಿಂಗಳ ಒಳಗ 2021 ಲಾಸ್ಟ್ ನವೆಂಬರ್ ತಿಂಗಳ ಗೌರ್ಮೆಂಟ್ ಇಂಜಿನಿಯರ್ ಬಂದ್ರು, ಇವರು ಸಾಹೇಬರು ಬಂದ್ರು, ಫೋಟೋ ಹೊಡ್ಕೊಂಡು ಎಲ್ಲ ರೆಡಿ ಮಾಡಿ ಫೈಲ್ ಎಲ್ಲ ರೆಡಿ ಮಾಡಿದ್ರು ಸರ್. ಗೌರ್ಮೆಂಟ್ ಇಂಜಿನಿಯರ್ ಅವರು ಎಲ್ಲ ಪರ್ಸೆಂಟೇಜ್ ಹಾಕಿದ್ರು ಸರ್, 99% ಹಾಕ್ಯಾರಂತ ಸರ್. ಹಂಗ ಸುದ್ದಿ ಬಂತ್ರಿ ಸರ್. ಆಮೇಲೆ ಇವ್ರೇನಂದ್ರು, ಆಮೇಲೆ ಹೋಯ್ತು ಸರ್ ಇವ್ರು ಏನ್ ಮಾಡ್ರು, ಹಂಗಾರ ಫೈಲ್ ಮ್ಯಾಲ್ ಕಳ್ಸಿ ಕೊಟ್ಟಿದ್ವು ನಮ್ಗೆ 20,000 ಕೊಡ್ರಿ ಅಂತಂದ್ರು. ನಮ್ಗೆ 20,000 ಕೊಡಕ್ ಆಗುಲ್ರಿ, ನಾ ಬಡವ ಇದನ್ನ, ನಾ ಮತ್ ನಾಕ್ 4,000 ಕೇಳಿರ್ ಸರ್ ಇವ್ರು. 4,000 ಕೊಡಕ್ ಆಗುಲ್ಲ, 2,000 ಅದು ಎಟಿಎಂ ದಿಂದ ಇದ ನಮ್ಮ ಹುಡುಗರ ಎಟಿಎಂ ದಿಂದ ತೆಗೆದ ಅವ್ರ ಸಿಬ್ಬಂದಿ ತಲಾಟೆ ಸಾಹೇಬ್ರು ಅಲ್ಲೇ ಬಂದ್ರು ನನ್ನ ಹತ್ರ. ಆಮೇಲೆ ಇವರು ಪ್ರತಿ 8 ಪಂಪ್ ಅಂದ್ರೆ ಮಾಡಿದಾಗ ಇವ್ರು ಏನ್ ಮಾಡ್ರು ಸರ್, ಏ ಫೈಲ್ ಮ್ಯಾಲ ತಹಸೀಲ್ದಾರ್ ಆಫೀಸ್ ಅವ್ರಿಗೆ ಹೋಗೈತಿ, ಅದು ಬರ್ತೈತಿ, ನಿಮ್ ಮನೆ ಚಾಲೂ ಆಗ್ತೈತಿ, ನಿಮ್ ಮನೆ ಎಲ್ಲ ತೆಗೆದು ಬಿಡ್ರಿ, ತೆಗೆದು ನಿಮ್ ಅಣ್ಣ ಸರ್. ಇಲ್ಲಿಂದ ಅಲ್ಲಿಂದ ಇಲ್ಲಿವರೆಗೆ 4.5 ತಿಂಗಳ ಆಯ್ತು ಸರ್. ನಾನು ತಹಸೀಲ್ದಾರ್ ಮಾನ್ಯ ತಹಸೀಲ್ದಾರ್ ಅವರಿಗೆ 2 ಪತ್ರ ಬರ್ನ ಸರ್, ಮಾನ್ಯ ಡಿಸಿ ಅವರಿಗೆ 2 ಪತ್ರ ಬರ್ನ ಸರ್, ನಮ್ಮ ಪ್ರಧಾನ ಮಂತ್ರಿ ಮಾನ್ಯ ಪ್ರಧಾನ ಮಂತ್ರಿ ಕಾರ್ಯಾಲಯಕ್ಕೆ 1 ಬರ್ದೇನೆ ಸರ್, ನಮ್ಮ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಕಾರ್ಯಾಲಯಕ್ಕೆ 1-2 ಅರ್ಜಿ ಬರ್ದೇನೆ ಸರ್. ಅದ್ರಾಗ ಇವ್ರ ತಹಸೀಲ್ ನಮ್ಮ ಮಾನ್ಯ ಕರಾಪುರ ತಹಸೀಲ್ದಾರ್ ಅವರು ಅವ್ರ ಕಡೆಯಿಂದ ನೋಟಿಸ್ ಬಂದಿದ್ದೆ ಸರ್. ಇವ್ರು ಬಂದ್ರ ಇವರು ಉಪ ತಹಸೀಲ್ದಾರ ಬಿ ಡಿ ಅವರು ಅದನ್ನ ಮುಚ್ಚಿಟ್ಟಿದ್ದಾರೆ ಸರ್. ನಿಮ್ಗೆ ಕೊಟ್ಟಿಲ್ಲ? ನಮಗ್ ಕೊಟ್ಟಿಲ್ಲ. ಅದ್ರ ಬಗ್ಗೆ ಏನು ಡೈರೆಕ್ಷನ್? ನಿಜಕ್ಕೂ ನಾಚಿಕೆ ಆಗ್ಬೇಕು ಅಧಿಕಾರಿಗಳಿಗೆ. ಇಲ್ಲ ಒಂದ್ ಕಡೆ ನೋಡಿ, ಎಷ್ಟೋ ಬಾರಿ ಈ ತರದ್ದು ಸಂದರ್ಭಗಳು ಬರ್ತವೆ, ನೆರೆ ಆಗಿರ್ಬೋದು, ಬೇರೆ ಏನೋ ಸಂದರ್ಭ ಆಗಿರ್ಬೋದು, ಸರ್ಕಾರ ಒಂದಷ್ಟು ಪರಿಹಾರ ಹಣ ಅಂತ ಬಿಡುಗಡೆ ಮಾಡುತ್ತೆ. ನಿಜಕ್ಕೂ ಕೂಡ ಎಲ್ಲರಿಗೂ ಕೂಡ ಪರಿಹಾರ ಹಣ ನಿಜಕ್ಕೂ ಸಿಕ್ಕಿದ್ರೆ ಈ ರೀತಿ ಪರಿಸ್ಥಿತಿಗಳು ಯಾವತ್ತೂ ನಿರ್ಮಾಣ ಆಗ್ತಿರಲ್ಲ. ಎಷ್ಟೋ ಸಲ ಅನ್ಕೊಂತಾರೆ, ಬಂದ್ಬಿಡ್ತೀರಾ ನೀವು, ಪರಿಹಾರ ಹಣ ಘೋಷಣೆ ಮಾಡ್ತೀರಾ, ಹೋಗ್ತೀರಾ, ನಮ್ಮ ಕೈಗೆ ಸಿಗೋದೇ ಇಲ್ಲ ಸ್ವಾಮಿ ಅದು ಅಂತಾರೆ. ಈ ರೀತಿ ಆದಾಗ, ಇಂತಹ ಭ್ರಷ್ಟ ಅಧಿಕಾರಿಗಳಿದ್ದಾಗ ಎಲ್ಲಿ ಸಿಗುತ್ತೆ ಹಣ? ಬರುವಂತಹ ಎಲ್ಲ ಹಣವನ್ನು ಅವರೇ ನುಂಗಿ ಎಲ್ಲಿಂದ ಸಿಗುತ್ತೆ? ಅವ್ರ ಪಾಪ ಅವ್ರು ಹೇಳ್ತಾ ಇರ್ರಿ, ಗಮನಿಸ್ಬೋದು ನೀವು. ಫಸ್ಟ್ 20,000 ಕೇಳಿದ್ರು ಲಂಚ ನಮಗೆ, ನಾನು ಬಡವ, ನನ್ನ ಕೇಳಿ ತಂದ್ಕೊಡೋಕ್ಕಾಗಲ್ಲ ಸ್ವಾಮಿ. ಕೊನೆಗೆ 10,000 ಕೇಳಿದ್ರು, ಆಮೇಲೆ 2,000 ಕೇಳಿದ್ರು, 4,000 ಕೇಳಿದ್ರು, ಕೊನೆಗೆ ಇಲ್ಲಿರುವಂತಹ ಎಟಿಎಂನಲ್ಲೇ ಅಲ್ಲಿ 2,000 ರೂಪಾಯಿ ಡ್ರಾ ಮಾಡಿಕೊಂಡು ಬೆಳೆಸ್ಕೊಂಡು ಇವರು ತಂದು ಕೊಟ್ಟಿದ್ದೀನಿ, ಅಷ್ಟು ಮಾನವೀಯತೆ ಬೇಡವಾ ಅಂತ. ನಿಜಕ್ಕೂ ಕೂಡ ನಾಚಿಕೆ ಆಗ್ಬೇಕು ಇಲ್ಲಿನ ಅಧಿಕಾರಿಗಳಿಗೆ. ಅಲ್ಲೆಲ್ಲರೂ ಅಲ್ಲೆಲ್ಲ ಇರುವಂತವರೆಲ್ಲರೂ ಕೂಡ ಬಡವ್ರೆ, ದಿನಗೂಲಿ ಮಾಡ್ಕೊಂಡು ತಿನ್ನುವಂಥವ್ರೆ. ಅಲ್ಲೆಲ್ಲ ನೀವು ಅವಾಗಲೇ ಗಮನಿಸ್ಬೋದು, ಶೋಗಳಲ್ಲಿ ಅಲ್ಲೇ ತಟ್ಟೆ ಲೋಟಗಳೆಲ್ಲ ತಗೊಂಬಂದು ಅಲ್ಲೇ ಇಟ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ. ಅಷ್ಟಾದರೂ ಕೂಡ ಅವರ ದರ್ಪಗಳು, ಇವರ ವಣಜಂಬಗಳು ಕಮ್ಮಿ ಆಗೋದಿಲ್ಲ. ಬಡವರ ಅನ್ನವನ್ನು ಕಿತ್ಕೊಂಡು ತಿಂತೀರಾ ಅಂತಂದರೆ ನಾಚಿಕೆ ಆಗ್ಬೇಕು ನಿಮ್ಗಳಿಗೆಲ್ಲ. ಇದೇ ಥರ ಎಷ್ಟೋ ಕಡೆಯಲ್ಲಿ ಆಗಿರುತ್ತೆ, ಮುಂದೆ ಬಂದು ಕೇಳುವಂತಹ ಧೈರ್ಯ ಇರಲ್ಲ, ಜೊತೆಗೆ ಬಂದಿದೆಯೋ ಬಂದಿಲ್ಲೋ ಅಂತ ತಿಳ್ಕೊಳ್ಳುವಂತಹ ಜ್ಞಾನನೂ ಕೂಡ ಅವ್ರಿಗೆ ಇರೋದಿಲ್ಲ. ಅಂತಹ ಅಮಾಯಕರ ಬಳಿ ಈ ರೀತಿಯಾಗಿ ಇವರು ಮಾಡ್ತಾರೆ. ಜೊತೆಗೆ ಇಲ್ಲಿ ಒಂದಂತಹ ಅಲ್ಲಿನ ಸ್ಥಳೀಯರು ಪರಶುರಾಮ್ ದೂರವಾಣಿ ಸಂಪರ್ಕದವರೇ. ಪರಶುರಾಮ್ ಅವರು ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಈಗ ನಿಮಗೆ ಪರಿಹಾರ ಹಣ ಅಲ್ಲಿ ಬಂದಿದೆ, ಬಿಡುಗಡೆ ಆಗಿದೆ ಅಂತ ಯಾವತ್ತು ಗೊತ್ತಾಯ್ತು ನಿಮಗೆ? ಪರಿಹಾರ ಹಣ
ಫೈಲ್ ಪುಟ್ ಅಪ್ ಮಾಡಿಲ್ಲ ಅವ್ರು ಸೂರು ಕೈಕೊಂಡಿದ್ದಾರೆ ಅವ್ರಿಗೆ ಒತ್ತಿ ಸಿಕ್ಕಿ ಅದು ಒಂದು ಮನೆ ಬಿಟ್ಟ ಬೇರೆ ಜಾಗನೂ ಇಲ್ಲ ಅವ್ರದ್ದು ಸುಮಾರು ದಿನಗಳಿಂದ ಅವರು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಾರೆ ಸರ್ ಓಕೆ ಅದು ಯಾಕಾಗಿದ್ರೆ ಅದು ಇವರು ನಿರ್ಲಕ್ಷ್ಯತನ ಮಾಡಿ ತಲಾಟೆ ಅವರು ಇದನ್ನ ಮಾಡಿದ್ದಾರೆ ಈಗ ಅದನ್ನ ಅವರು ಮೈಗೆ ಹಚ್ಚಿಕೊಳ್ತಾ ಇಲ್ಲ ಸರ್ ಅಲ್ಲ ಈಗ ಹೆಚ್ಚು ಕಮ್ಮಿ ತಿಂಗಳುಗಳೇ ಕಳೆದೋಯ್ತು ಇದೆಲ್ಲ ಆಗಿ ಇಷ್ಟೆಲ್ಲ ಆದ್ರೂ ಕೂಡ ಇನ್ನೂ ಅವ್ರ ಹತ್ರ ನಾಚಿಕೆ ಆಗಿ ಈಗ ಅವ್ರು ಏನ್ ಕೆಲಸ ಮಾಡ್ಕೊಂಡಿದ್ದಾರೆ ಅವರು ಆ ಬಾಡಿಗೆ ಮನೆಯಲ್ಲಿರುವಂತವ್ರು ನೋಡಿ ಆ ಕೂಲಿ ಮಾಡ್ಕೊಂಡ್ ಬದುಕ್ತಾರೆ ಅಂತವ್ರ ಹತ್ರ ಹೋಗ್ಬಿಟ್ಟು ಅಲ್ಲ ಇದೇನು 30,000 50,000 ಲಂಚ ಕೇಳ್ತಾರೆ ಅಂತಾರಲ್ಲ ಇದು ಇವ್ರಿಗೆಲ್ಲ ಸರ್ಕಾರ ಸಂಬಳ ಕೊಡಲ್ಲ ಅವ್ರಿವ್ರ ಹತ್ರ ಈ ತರ ಭಿಕ್ಷೆ ಬೇಡ್ಕೊಂಡು 10,000 ಕೊಡಿ 20,000 ಕೊಡಿ 2,000 ಕೊಡಿ ಅಂತ ಬೇಡ್ಕೊಂಡು ಬದುಕೋದೆ ಅನ್ಸುತ್ತೆ ಇವ್ರದೆಲ್ಲ ಜಾಯಮಾನ ಅವ್ರದ್ದು ಇವ್ರಿಗೆಲ್ಲ ಸರ್ಕಾರ ಸಂಬಳ ಕೊಡ್ತಿಲ್ಲ ಅನ್ಸುತ್ತೆ ಅದಕ್ಕೆ ನಿಮ್ಮಂತವ್ರ ಹತ್ರ ಕಡು ಬಡವ್ರ ಹತ್ರ ಬರ್ತಾರೆ ಕೊಡ್ರಪ್ಪ ಕಾಸು ಕೊಡ್ರು ಅಂತ ಅವರು ತಹಸೀಲ್ದಾರಿಗೆ ಮನಿ ಮಾಡ್ಕೊಂಡಿದ್ದಾರೆ ಎಸ್ ಸಿ ಅವ್ರಿಗೆ ಮನಿ ಮಾಡ್ಕೊಂಡಿದ್ದಾರೆ ಡಿ ಸಿ ಅವ್ರಿಗೆ ಮಾಡ್ಕೊಂಡಿದ್ದಾರೆ ಸರ್ಕಾರಕ್ಕೂ ಕೂಡ ಸಹಿತ ವಿಷಯ ಗಮನಕ್ಕೆ ತಂದಿದ್ದಾರೆ ಸರ್ ಅವರು ಈ ಮನಿ ಬಿದ್ದ ಬಗ್ಗೆ ನಮಗ್ ಪರಿಹಾರ ದೊರಕಿಲ್ಲ ನಾವು ಬದುಕು ಸಂಕಷ್ಟದಲ್ಲಿದೆ ಅಂತಕ್ಕಂಥದ್ದು ಎ ಸಿ ಅವರಿಂದ ರೆಫರೆನ್ಸ್ ಲೆಟರ್ ಬಂದಿದೆ ಅದಕ್ಕೂ ಕೂಡ ಇವರು ಉತ್ತರ ಬರೆದಿಲ್ಲ ಸರ್ ಹೌದಾ ತಲಾಟಿ ಅವರು ಅವರು ಅವ್ರ ಖಾತೆ ಇದಕ್ಕೂ ಸಹಿತ ಬರೋದಿಲ್ಲ ಸರ್ ಅಲ್ಲ ಈಗ ನೋಡಿ ಅಲ್ಲೊಂದಷ್ಟು ಜನ ಹೆಣ್ಮಕ್ಳು ಕೂಡ ಕೂತಿರೋದೆ ಅಲ್ಲೆಲ್ಲ ಪಾತ್ರೆ ಸಾಮಾನು ಕೂಡ ತಂದಿಟ್ಕೊಂಡಿದ್ದಾರೆ ಇವ್ರಿಗೆ ಅಷ್ಟು ಅನ್ಸಲ್ವಾ ಎಷ್ಟ್ ದಿನದಿಂದ ನೀವು ಪ್ರಯತ್ನ ಪಡ್ತಾ ಇದ್ರ ಬಗ್ಗೆ ಅವ್ರ ಹತ್ರ ಮಾತನಾಡ್ಲಿಕ್ಕೆ ಅವ್ರ ಹತ್ರ ಸರ್ ಸುಮಾರು 6 ತಿಂಗಳು ಬಿದ್ದಾಗಿನಿಂದ ನವೆಂಬರ್ ದಿಂದಾನು ಸಹಿತ ಅದು ಚಾಲೂ ಇದಾರೆ ಸರ್ ಇವರು ಆದ್ರೆ ಅವರು ಅದಕ್ಕೆ ಯಾವ್ದೇ ರೀತಿ ಸ್ಪಂದನೆಯನ್ನ ಕೊಟ್ಟಿಲ್ಲ ಅವ್ರಿಗೆ ಓಕೆ ಅವ್ರು ಕೂಲಿ ಕಾರ್ಮಿಕರು ದುಡ್ಡು ತಿನ್ನುವಂತ ವ್ಯಕ್ತಿಗಳು ಅವರು ಬಾಡಿಗೆ ಮನೆ ಕಟ್ಟಕ್ಕೂ ಸಹಿತ ಅವ್ರ ಕಡೆ ಬಾಡಿಗೆ ಕಟ್ಟಕ್ಕೂ ಹಣ ಇಲ್ಲ ಸರ್ ಇವಾಗ ಆ ಪರಿಸ್ಥಿತಿಯಲ್ಲಿ ಇದಾರೆ ಓಕೆ ಬಾಡಿಗೆ ಮನೆಯವರು ಮನೆ ಬಿಟ್ಟು ಹೊರಗೆ ಹಾಕ್ತೀವಿ ಅಂತಕ್ಕಂತ ಮಾತನ್ನ ಅವ್ರಿಗೆ ಹೇಳ್ತಾ ಇದಾರೆ ಸರ್ ಹೀಗಾಗಿ ಅವರು ಇವತ್ತು ಆಕ್ರೋಶಗೊಂಡು ತಲಾಟಿಯಲ್ಲಿ ಅಲ್ಲಿ ಬಂದು ಅಲ್ಲೇ ಠಿಕಾಣೆ ಹೂಡಿದ್ದಾರೆ ಸರ್ ನೀವ್ ಯಾರಾದ್ರೂ ಮೇಲಧಿಕಾರಿಗಳ ಮಾತನಾಡಿಕೆ ಮಾಡಿದ್ರೆ ಹೇಗೆ ತಹಸೀಲ್ದಾರ್ ಅವರಿಗೆ ಮಾತಾಡಿದೆ ಸರ್ ಅವರು ಸ್ಥಳಕ್ಕೇನು ಬಂದಿಲ್ಲ ಸರ್ ಅಲ್ಲಿ ಈಗ ಅಲ್ಲಿ ಅಲ್ಲಿರೋಂತವ್ರು ಯಾರಾದ್ರೂ ಅವ್ರಿಗೆ ಏನಾದ್ರು ಲಂಚದ ರೂಪದಲ್ಲಿ ಹಣವನ್ನು ಕೊಟ್ಟಿದ್ದಾರೆ ಹೇಗೆ ಕೊಟ್ಟಿದ್ದಾರೆ ಅಂತ ಕೇಳಿದ್ರು ಬಟ್ ನಾವು ಕೊಟ್ಟಿಲ್ಲ ಅಂತ ಹೇಳ್ತಾರೆ ಓಕೆ 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 ಇವಾಗ ಮುಂದಿನ ನಡೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರ ಈಗ ಅಲ್ಲಿ ಅಧಿಕಾರಿನ ಏನ್ ಮಾಡಿದ್ರು ಕೂಡ ಹಾಕಿದಿರಾ ಅಂತ ಹೇಳಿದ್ರು ಏನ್ ಮಾಡಿದ್ರ ಏನ್ ಮಾಡ್ತೀರ ಮುಂದಕ್ಕೆ ಹಾಗಾದ್ರೆ ಒಂದು ವಾರದಲ್ಲಿ ಆ ಮನೆ ಅದು ವೆಬ್ಸೈಟ್ ಓಪನ್ ಆದಂತರ ಮಂಜೂರಾತಿ ಬಗ್ಗೆ ನಾವು ಮಾಡಿ ಗಮನ ಹರಿಸಿ ಒಂದು ವಾರದಲ್ಲಿ ಕ್ರಮ ತಗೋತೀವಿ ಅಂತ ಮನೆ ಬಗ್ಗೆ ಹೇಳ್ಯಾರ ಸರ್ ಅವರು ಆಮೇಲೆ ಅದು ಲಂಚ ಪಡೆದುಕೊಂಡ ಬಗ್ಗೆ ಸತ್ಯಾಸತ್ಯತೆ ತನಿಖೆಯಿಂದ ಅಷ್ಟೇ ತಿಳಿದು ಬರ್ಬೇಕಾಗಿದೆ ಸರ್ ಈಗ ಏನಾದ್ರೂ ಅವ್ರು ಮಾಡ್ಲಿಲ್ಲ ಅಂತಂದಾಗ ಏನ್ ಮಾಡ್ತೀರಾ ಹಾಗಾದ್ರೆ ಮುಂದಿನ ನಡೆ ಹೇಗಿರುತ್ತೆ ನಿಮ್ದೆಲ್ಲ ಮುಂದೆ ಒಂದು ಉಗ್ರ ಹೋರಾಟವನ್ನು ಮಾಡ್ತೀವಿ ಅದನ್ನ ಕ್ರಮ ಅವ್ರ ಮೇಲೆ ಜರುಗಿಸುವುದರಲ್ಲಿ ಉಗ್ರವಾದ ಹೋರಾಟ ಸಂಘಟನೆಗಳ ಪರವಾಗಿ ನಾವು ದಲಿತ ಸಂಘಟನೆ ಪರವಾಗಿ ಉಗ್ರವಾದ ಹೋರಾಟ ಮಾಡಲಿಕ್ಕೆ ತೀರ್ಮಾನ ಮಾಡಿದೆ ಎಸ್ ಧನ್ಯವಾದ ತಮ್ಮ ಮಾಹಿತಿಗಾಗಿ ನಿಜ ಏಕೆಂದ್ರೆ ನೋಡಿ ಎಲ್ಲಿವರೆಗೂ ಕೂಡ ಜನ ತಾಳ್ಮೆಯಿಂದ ಇರ್ತಾರೆ ಹೇಳಿ ತಾಳ್ಮೆನ ಮೀರಿದಾಗ ಈ ರೀತಿ ಘಟನೆಗಳಾಗ್ತವೆ ಇನ್ನೂ ಮುಂದಕ್ಕೆ ಏನಾದರೂ ಮಂಡಿಬಿದ್ದು ಅದೇ ಥರನೇ ಮಾಡಬೇಕು ಅಂತಂದಾಗ ನಿಜಕ್ಕೂ ಕೂಡ ಜನ ಬೇರೆ ಥರನೇ ನಿಮ್ಮ ಹತ್ರ ಮಾತನಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅವೆಲ್ಲವೂ ಆಗಬಾರ್ದು ಅಂತಂದರೆ ನಿಮ್ಮ ಕರ್ತವ್ಯ ಏನಿದೆ ಕರ್ತವ್ಯನ ಮಾಡಿ ನಿಮ್ಮ ಕೆಲಸಕ್ಕೆ ಸರ್ಕಾರ ಸಂಬಳ ಕೊಡುತ್ತೆ ಅದನ್ನು ಬಿಟ್ಬಿಟ್ಟು ಬಡ ಜನರ ಹತ್ರ ಹೋಗ್ಬಿಟ್ಟು ನೀವು ಭಿಕ್ಷೆ ಪಡೆದಂಗೆ ಅದು ಬೇಕಾದಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಈ ಒಂದು ಪ್ರಕರಣ ತಿರುವು ಪಡ್ಕೊಳ್ಳುತ್ತೆ ಅಂತ ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ